ಬಗ್ಗೆ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾತ್ರಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಗೇಟ್ ರಿಪೇರಿ ಬಗ್ಗೆ ತಜ್ಞರು ಹೇಳಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿ ಕೆ ಶಿ ಅವರು ಕೂಡ ಹೊರಟು ಬಂತದ್ದು 12:30 ಡ್ಯಾಂ ಪರಿಶೀಲನೆ ಮಾಡಲಿದ್ದಾರೆ ಜಲಸಂಪನ್ಮೂಲ ಸಚಿವರು. ತಜ್ಞರು ಬಂದಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದೀವಿ, ಶಾಸಕರು ಸಚಿವರು ಹೇಳಿದ್ದನ್ನೆಲ್ಲ ಕೇಳೋದಿಲ್ಲ, ನಾನೇ ಖುದ್ದು ನೋಡ್ತೀನಿ ಅಂತ ಡಿ ಕೆ ಶಿ ಅವರು ಹೇಳಿದ್ದಾರೆ. ಆ ಸಲುವಾಗಿ ಈಗ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ 12:30 ಏನ್ ಆಗಿದೆ. ಸೊ ಟೆಕ್ನಿಕಲ್ ಟೀಮ್ ಜೊತೆನೂ ಕೂಡ ಮಾತನಾಡ್ತಾರೆ, ಏನ್ ಪರಿಹಾರವನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸಭೆಯನ್ನ ನಡೆಸ್ತಾರೆ ಅಧಿಕಾರಿಗಳ ಜೊತೆ. ನಮಗ್ ಡ್ಯಾಮ್ ಹಾಗೂ ರೈತರ ಹಿತರಕ್ಷಣೆ ಮುಖ್ಯ ಅಂತ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿ. 19ನೇ ಗೇಟು ಚೇನ್ ಲಿಂಕು ಕಟ್ಟಾಗಿದೆ, ಕಟ್ಟಾಗಿ ನೀರು ಭಾಳ ಸಮಸ್ಯವಾಗಿ ಹೋಗ್ತಾ ಇದೆ. ಮ್ಯಾನೇಜ್ಮೆಂಟು ತುಂಬಾದ ಬೋರ್ಡ್ಗೆ ಅದು ಸಮಸ್ಯೆಯಿಂದ ಸೇರ್ತದೆ. ಈಗ ನಮಗೆ 1-16 ನಮ್ಮ ಮೇಂಟೆನೆನ್ಸು ಸಿ ಡಬ್ಲ್ಯೂ ಸಿ ಗ್ರಾಮೀಣ ತುಂಬಾದ ಬೋರ್ಡು 17-32 ಕರ್ನಾಟಕದ್ದು. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ, ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ನಿರೀಕ್ಷಿಸಬೇಕು ಅಂತ ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ, ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಎಕ್ಸ್ಪರ್ಟ್ಸ್ ಕಂಪ್ನಿ ಏನು ಹೇಳ್ತಾರೆ ಅಂತ ಅಲ್ಟಿಮೇಟ್ಲಿ ಫೈನಲ್ ನೋಡಬೇಕಾಗಿದೆ, ಡ್ಯಾಮ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಟಿಬಿ ಡ್ಯಾಮ್ ಬಗ್ಗೆ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಾತ್ರಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಗೇಟ್ ರಿಪೇರಿ ಬಗ್ಗೆ ತಜ್ಞರು ಹೇಳಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿ ಕೆ ಶಿ ಅವರು ಕೂಡ ಹೊರಟು ಬಂತದ್ದು 12:30 ಡ್ಯಾಮ್ ಪರಿಶೀಲನೆ ಮಾಡಲಿದ್ದಾರೆ ಜಲಸಂಪನ್ಮೂಲ ಸಚಿವರು. ತಜ್ಞರು ಬಂದಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದೀವಿ, ಶಾಸಕರು ಸಚಿವರು ಹೇಳಿದ್ದನ್ನೆಲ್ಲ ಕೇಳೋದಿಲ್ಲ, ನಾನೇ ಖುದ್ದು ನೋಡ್ತೀನಿ ಅಂತ ಡಿ ಕೆ ಶಿ ಅವರು ಹೇಳಿದ್ದಾರೆ. ಆ ಸಲುವಾಗಿ ಈಗ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ 12:30 ಏನ್ ಆಗಿದೆ. ಸೊ ಟೆಕ್ನಿಕಲ್ ಟೀಮ್ ಜೊತೆನೂ ಕೂಡ ಮಾತನಾಡ್ತಾರೆ, ಏನ್ ಪರಿಹಾರವನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸಭೆಯನ್ನ ನಡೆಸ್ತಾರೆ ಅಧಿಕಾರಿಗಳ ಜೊತೆ. ನಮಗ್ ಡ್ಯಾಮ್ ಹಾಗೂ ರೈತರ ಹಿತರಕ್ಷಣೆ ಮುಖ್ಯ ಅಂತ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿ. 19ನೇ ಗೇಟು ಚೇನ್ ಲಿಂಕು ಕಟ್ಟಾಗಿದೆ, ಕಟ್ಟಾಗಿ ನೀರು ಭಾಳ ಸಮಸ್ಯವಾಗಿ ಹೋಗ್ತಾ ಇದೆ. ಮ್ಯಾನೇಜ್ಮೆಂಟು ತುಂಬಾದ ಬೋರ್ಡ್ಗೆ ಅದು ಸಮಸ್ಯೆಯಿಂದ ಸೇರ್ತದೆ. ಈಗ ನಮಗೆ 1-16 ನಮ್ಮ ಮೇಂಟೆನೆನ್ಸು ಸಿ ಡಬ್ಲ್ಯೂ ಸಿ ಗ್ರಾಮೀಣ ತುಂಬಾದ ಬೋರ್ಡು 17-32 ಕರ್ನಾಟಕದ್ದು. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ, ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ನಿರೀಕ್ಷಿಸಬೇಕು ಅಂತ ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ, ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮಲ್ಲಿ ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಎಕ್ಸ್ಪರ್ಟ್ಸ್ ಕಂಪ್ನಿ ಏನು ಹೇಳ್ತಾರೆ ಅಂತ ಅಲ್ಟಿಮೇಟ್ಲಿ ಫೈನಲ್ ನೋಡಬೇಕಾಗಿದೆ, ಡ್ಯಾಮ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಟಿಬಿ ಡ್ಯಾಮ್ ಬಗ್ಗೆ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಾತ್ರಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಗೇಟ್ ರಿಪೇರಿ ಬಗ್ಗೆ ತಜ್ಞರು ಹೇಳಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿ ಕೆ ಶಿ ಅವರು ಕೂಡ ಹೊರಟು ಬಂತದ್ದು 12:30 ಡ್ಯಾಮ್ ಪರಿಶೀಲನೆ ಮಾಡಲಿದ್ದಾರೆ ಜಲಸಂಪನ್ಮೂಲ ಸಚಿವರು. ತಜ್ಞರು ಬಂದಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದೀವಿ, ಶಾಸಕರು ಸಚಿವರು ಹೇಳಿದ್ದನ್ನೆಲ್ಲ ಕೇಳೋದಿಲ್ಲ, ನಾನೇ ಖುದ್ದು ನೋಡ್ತೀನಿ ಅಂತ ಡಿ ಕೆ ಶಿ ಅವರು ಹೇಳಿದ್ದಾರೆ. ಆ ಸಲುವಾಗಿ ಈಗ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ
ಮಧ್ಯಾಹ್ನ 12:30ಕ್ಕೆ ಏನ್ ಆಗಿದೆ, ಸೊ ಟೆಕ್ನಿಕಲ್ ಟೀಮ್ ಜೊತೆನೂ ಕೂಡ ಮಾತನಾಡ್ತಾರೆ, ಏನ್ ಪರಿಹಾರವನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸಭೆಯನ್ನ ನಡೆಸ್ತಾರೆ ಅಧಿಕಾರಿಗಳ ಜೊತೆ. ನಮಗ್ ಡ್ಯಾಮ್ ಹಾಗೂ ರೈತರ ಹಿತರಕ್ಷಣೆ ಮುಖ್ಯ ಅಂತ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿ. ಕಟ್ಟಾಗಿ ನೀರು ಭಾಳ ಸಮಸ್ಯವಾಗಿ ಹೋಗ್ತಾ ಇದೆ. ಮ್ಯಾನೇಜ್ಮೆಂಟು ತುಂಬಾದ ಬೋರ್ಡ್ಗೆ ಅದು ಸಮಸ್ಯೆಯಿಂದ ಸೇರ್ತದೆ. ಈಗ ನಮಗೆ 1-16 ನಮ್ಮ ಮೈತ್ರಿನಷ್ಟು ಸಿ ಡಬ್ಲ್ಯೂ ಸಿ ಗ್ರಾಮ ತುಂಗಭದ್ರ ಬೋರ್ಡು 17-32 ಕರ್ನಾಟಕದ. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ಪ್ರದರ್ಶಿಸಬೇಕು ಕೊಟ್ಟಿದ್ದೀನಿ. ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಡೌನ್ ಸ್ಟ್ರೀಮಲ್ಲಿ. ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಎಕ್ಸ್ಪರ್ಟ್ಸ್ ಕಂಪ್ನಿ ಏನು ಹೇಳ್ತಾರೆ ಅಂತ ಅಲ್ಟಿಮೇಟ್ಲಿ ಫೈನಲ್ ಡ್ಯಾಮ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಟಿಬಿ ಡ್ಯಾಮ್ ಬಗ್ಗೆ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾತ್ರಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಗೇಟ್ ರಿಪೇರಿ ಬಗ್ಗೆ ತಜ್ಞರು ಹೇಳಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಡಿ ಕೆ ಶಿ ಅವರು ಕೂಡ ಹೊರಟಿರುವಂಥದ್ದು 12:30ಕ್ಕೆ ಡ್ಯಾಮ್ ಪರಿಶೀಲನೆ ಮಾಡಲಿದ್ದಾರೆ ಜಲಸಂಪನ್ಮೂಲ ಸಚಿವರು. ತಜ್ಞರು ಬಂದಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದೀವಿ, ಶಾಸಕರು ಸಚಿವರು ಹೇಳಿದ್ದನ್ನೆಲ್ಲ ಕೇಳೋದಿಲ್ಲ, ನಾನೇ ಖುದ್ದು ನೋಡ್ತೀನಿ ಅಂತ ಡಿ ಕೆ ಶಿ ಅವರು ಹೇಳಿದ್ದಾರೆ. ಆ ಸಲುವಾಗಿ ಈಗ ಆ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ ಮಧ್ಯಾಹ್ನ 12:30ಕ್ಕೆ ಏನ್ ಆಗಿದೆ, ಸೊ ಟೆಕ್ನಿಕಲ್ ಟೀಮ್ ಜೊತೆನೂ ಕೂಡ ಮಾತನಾಡ್ತಾರೆ, ಏನ್ ಪರಿಹಾರವನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸಭೆಯನ್ನ ನಡೆಸ್ತಾರೆ ಅಧಿಕಾರಿಗಳ ಜೊತೆ. ನಮಗ್ ಡ್ಯಾಮ್ ಹಾಗೂ ರೈತರ ಹಿತರಕ್ಷಣೆ ಮುಖ್ಯ ಅಂತ ಹೇಳಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿ. 19ನೇ ಗೇಟು ಚೇಂಜಿಂಗು ಕಟ್ಟಾಗಿದೆ, ಕಟ್ಟಾಗಿ ನೀರು ಭಾಳ ಸಮಸ್ಯವಾಗಿ ಹೋಗ್ತಾ ಇದೆ. ಮ್ಯಾನೇಜ್ಮೆಂಟು ತುಂಬಾದ ಬೋರ್ಡ್ಗೆ ಅದು ಸಮಸ್ಯೆಯಿಂದ ಸೇರ್ತದೆ. ಈಗ ನಮಗೆ 1-16 ನಮ್ಮ ಮೈತ್ರಿನಷ್ಟು ಸಿ ಡಬ್ಲ್ಯೂ ಸಿ ಗ್ರಾಮ ತುಂಗಭದ್ರ ಬೋರ್ಡು 17-32 ಕರ್ನಾಟಕದ. ಸೊ ಇದು ಹೆಚ್ಚು ಕಮ್ಮಿ ಆಗಿದೆ. ನಮ್ಮವರೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ತಾ ಇದ್ದಾರೆ. ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿ ಏನೇನು ಪ್ರದರ್ಶಿಸಬೇಕು ಕೊಟ್ಟಿದ್ದೀನಿ. ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ, ಅವರು ಕಳಿಸಿದ್ದಾರೆ, ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದ್ದೀವಿ. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಡೌನ್ ಸ್ಟ್ರೀಮಲ್ಲಿ. ಭಾಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಎಕ್ಸ್ಪರ್ಟ್ಸ್ ಕಂಪ್ನಿ ಏನು ಹೇಳ್ತಾರೆ ಅಂತ ಅಲ್ಟಿಮೇಟ್ಲಿ ಫೈನಲ್ ಡ್ಯಾಮ್ ಇಂಪಾರ್ಟೆಂಟ್. ಸೊ ಆ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.